ನಮ್ಮ ಜೊತೆ ಜೊತೆಯಲ್ಲಿ ಪುಷ್ಪ ಅವರ ಬಗ್ಗೆ ಹೇಳೋಕೆ ಮಾತೇ ಸಲ್ಲದು. ಅಷ್ಟರ ಮಟ್ಟಿಗೆ ಈಗಾಗಲೇ ಫೇಮಸ್ ಆಗಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಪುಷ್ಪ ಅವರಿಗೆ ಒಬ್ಬ ಸ್ವಂತ ಮಗಳು ಇದ್ದಾರೆ. ಅವರ ಮಗಳು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ತುಂಬಾ ಜನರಿಗೆ ಇವರ ಮಗಳ ಬಗ್ಗೆ ಕುರಿತಾಗಿರುವಂತ ಮಾಹಿತಿ ಇರೋದೇ ಇಲ್ಲ. ಮಗಳನ್ನ ಉತ್ತಮ ನಟಿಯಾಗಿ ಮಾಡಬೇಕು ಎನ್ನುವುದು ಪುಷ್ಪ ಅವರ ಆಸೆ. ಪುಷ್ಪ ಪಾತ್ರದಲ್ಲಿ ಜೊತೆ ಜೊತೆಯಲ್ಲಿ ಧಾರಾವಾಹಿಯ ಮೂಲಕ ಫೇಮಸ್ ಆಗಿರುವ ಇಕೆ ನಿಜವಾದ ಹೆಸರು ಅಪೂರ್ವ ಅಂತ. ಇದಕ್ಕೂ ಮುನ್ನ ಹಲವಾರು ಧಾರಾವಾಹಿಗಳಲ್ಲಿ ಮತ್ತು ಸಿನಿಮಾಗಳಲ್ಲೂ ಕೂಡ ನಡೆಸಿದ್ದಾರೆ. ಕೆಲವು ತಿಂಗಳ ಹಿಂದೆಯಷ್ಟೇ ಬಿಡುಗಡೆಯಾಗಿದ್ದ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಎಂಬ ಚಿತ್ರವನ್ನ ನೀವು ನೋಡಿರಬಹುದು. ಅದ್ಭುತವಾದಂತಹ ಕಾಮಿಡಿ ಚಿತ್ರವಾಗಿತ್ತು. ಅದರಲ್ಲಿ ಹೀರೋ ಅಮ್ಮನ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಹಲವಾರು ಧಾರಾವಾಹಿಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಆದ್ರೆ ಇವರಿಗೆ ಜಾಸ್ತಿ ಹೆಸರು ಸಿಕ್ಕಿದ್ದು ಜೊತೆ ಜೊತೆಯಲ್ಲಿ ಸೀರಿಯಲ್ ಮೂಲಕ. ಇವರು ಎಲ್ಲೇ ಹೋದ್ರೂ ಕೂಡ ಪುಷ್ಪ ಎಂಬ ಹೆಸರಿನ ಮೂಲಕವೇ ಅಭಿಮಾನಿಗಳು ಗುರುತು ಹಿಡಿಯುತ್ತಿದ್ದಾರೆ. ಮಗಳನ್ನ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ, ಉತ್ತಮ ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ದಾರೆ. ಹೌದು, ಇವರ ಮಗಳು ಕೂಡ ತುಂಬಾ ದೊಡ್ಡ ದೊಡ್ಡ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಫ್ಯಾಷನ್ ಶೋ ಅಲ್ಲೂ ಕೂಡ ಇವರ ಮಗಳು ಹೆಸರನ್ನ ಮಾಡಿದ್ದಾರೆ. ಅನೇಕ ರೀತಿಯ ಜಾಹೀರಾತುಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ತೀರ ಜಾಹೀರಾತಲ್ಲಿ ಮಿಂಚಿದ್ದಾರೆ. ಉತ್ತಮ ರೀತಿಯಲ್ಲಿ ಮಾಡ್ಲಿಂಗ್ ಕೂಡ ಹೌದು, ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದಾರೆ. ನೀವು ಈ ವಿಡಿಯೋದಲ್ಲಿ ಗಮನಿಸ್ತಾ ಇರಬಹುದು, ಪುಷ್ಪ ಪಾತ್ರಧಾರಿಯ ಅಪೂರ್ವ ಅವರ ಮಗಳು, ಇವರ ಮಗಳ ಹೆಸರು ರಾಜವಿ ಅಂತ. ಅನೇಕ ಫ್ಯಾಷನ್ ಶೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅನೇಕ ರೀತಿಯಲ್ಲಿ ಫೋಟೋಶೂಟ್ ಅನ್ನು ಕೂಡ ಮಾಡಿಸಿದ್ದಾರೆ. ನಟಿಯನ್ನಾಗಿ ಮಾಡಬೇಕು ಎಂಬುದು ಪುಷ್ಪ ಅಂದ್ರೆ ಅಪೂರ್ವ ಅವರ ಕನಸಾಗಿದೆ. ಮಗಳ ಜೊತೆ ಅನೇಕ ರೀತಿಯಲ್ಲಿ ಫೋಟೋಶೂಟ್ ಅನ್ನು ಕೂಡ ಮಾಡಿಸಿದ್ದಾರೆ. ಇನ್ನು ಧಾರಾವಾಹಿಯ ಬಗ್ಗೆ ಹೇಳಬೇಕು ಅಂದ್ರೆ ಈಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಪ್ರಸಾರವಾಗ್ತಿದೆ. ಏಕೆಂದ್ರೆ ವಿಜಯ್ ಸೂರ್ಯ ಅವರ ಎಂಟ್ರಿ ಆಗಿದೆ. ಅನುನ ಮದುವೆ ಆಗಲು ಸೂರ್ಯ ಪಾತ್ರಧಾರಿ ಎಂಟ್ರಿ ಕೊಟ್ಟಿದ್ದಾರೆ. ವಿಜಯ್ ಸೂರ್ಯ ಬಂದಿರುವುದರಿಂದ ಅವರ ಅಭಿಮಾನಿಗಳು ಕೂಡ ಧಾರಾವಾಹಿಯನ್ನ ಇಷ್ಟಪಟ್ಟು ಈಗ ನೋಡಲು ಮತ್ತಷ್ಟು ಜನ ಶುರು ಮಾಡಿದ್ದಾರೆ. ಉತ್ತಮ ರೀತಿಯಲ್ಲಿ ಕತೆ ಕೂಡ ಮುಂದೆ ಸಾಗುತ್ತಿದೆ. ಸುಮಾರು 1.5 ವರ್ಷಗಳಿಂದ ಈ ಧಾರಾವಾಹಿ ಪ್ರಸಾರವಾಗುತ್ತಿದ್ದು ಅಭಿಮಾನಿಗಳು ಪ್ರತಿದಿನವೂ ಕೂಡ ಮಿಸ್ ಮಾಡದೆ ನೋಡ್ತಾರೆ. ನಿಮ್ಗೂ ಪುಷ್ಪ ಪಾತ್ರಧಾರಿ ಇಷ್ಟನ? ಅದ್ಭುತವಾಗಿ ಇವರು ಕಾಮಿಡಿ ಮಾಡ್ತಾರೆ. ಅದರಲ್ಲೂ ಪುಷ್ಪ ಮತ್ತು ಸುಬ್ಬು ಜೋಡಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಇವರ ಮಗಳ ಅಪರೂಪ ದರ್ಶನಗಳನ್ನ ನೀವು ಇಲ್ಲಿ ನೋಡಬಹುದು. ನಿಮ್ಗೂ ಪುಷ್ಪ ಅವರು ಇಷ್ಟವಾಗಿದ್ರೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.